ಒಂದು ಹಾವೇರಿ ಜಿಲ್ಲೆಯ ಒಂದು ಬ್ಯಾಡಗಿ ಪುರಸಭೆ ಚುನಾವಣೆಯಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ವಾರ್ಡ್ ನಂಬರ್ 4 ಸ್ಪರ್ಧಿಸತಕ್ಕಂಥ ಶ್ರೀಮತಿ ಶಾಂತವ್ವ ಈರಪ್ಪ ಹಾವೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಅಂತಹದನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಯಾವ ರೀತಿ ಏನೋ ಸಮಸ್ಯೆಗಳಿದೆ, ಇಲ್ಲಿ ಇರತಕ್ಕಂಥ ಅನೇಕ ಸಮಸ್ಯೆಗಳೇನು, ಅವ್ರು ಯಾವ ರೀತಿ ವಾರ್ಡನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಅವ್ರ ಬಾಯಿಂದ ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಶಾಂತವ್ವ ಈರಪ್ಪ. ಓಕೆ, ತಾವು ಎಷ್ಟನೇ ವಾರ್ಡನ್ನ ಸ್ಪರ್ಧಿಸ್ತಾ ಇದ್ದೀರಾ ಮೇಡಮ್? 4 ವಾರ್ಡಿಂದ. ಯಾವ ಪಕ್ಷದ ಸ್ಪರ್ಧಿಸ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದ ಸ್ಪರ್ಧಿಸ್ತಾ. ಮೇಡಮ್, ತಾವು ಒಂದು ಚುನಾವಣೆಗೆ ಒಂದು ಸ್ಪರ್ಧಿಸಲಿಕ್ಕೆ ಕಾರಣ ಏನಿರ್ಬೋದು ಮೇಡಮ್? ಹಿಂದಿನ ಮೆಂಬರ್ ಏನು ಮಾಡಿಲ್ಲ, ನಾವು ಹಿಂದೆ ಇರತಕ್ಕಂಥ ಮೆಂಬರು ಯಾವ ರೀತಿ ಸಪೋರ್ಟ್ ಮಾಡಿಲ್ಲ, ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಒಂದು ಉದ್ದೇಶ ನಿಮ್ಮಲ್ಲಿ, ಅದಕ್ಕೆ ತಾವು ರಾಜಕಾರಣಕ್ಕೆ ಬಂದಿದ್ದೀರಾ ಮೇಡಮ್? ನೀವು ಒಂದು ವೇಳೆ ಈ ಚುನಾವಣೆಯಲ್ಲಿ ಆರಿಸ್ಕೊಂಡ್ರೆ ಈ ವಾರ್ಡ್ ಏನ್ ಮಾಡ್ಬೇಕು ಅಂತ ತಮ್ಮ ಮನಸ್ಸಲ್ಲಿದೆ ಮ್ಯಾಮ್? ಕಾಲೇವು ಚಚಿತ, ಆಮೇಲೆ ಜನಸೇವೆ ಮಾಡ್ಕೊಂತ ವಯಸ್ಸಾದವರಿಗೆ, ಆಮೇಲೆ ಎಲ್ಲ ಜನಸೇವೆ ಮಾಡ್ಬೇಕಂತ. ಹೌದು, ಧನ್ಯವಾದಗಳು ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಈರಪ್ಪ ಹನುಮಂತಪ್ಪ ಹಾವೇರಿ. ಶಾಂತವ್ರ ತಮ್ಗೆ ಏನಾಗುತ್ತೆ ಸರ್? ಶಾಂತವ್ರ ಧರ್ಮಪತ್ನಿ. ಧರ್ಮ ಸರ್, ತಾವು ಒಂದು ಧರ್ಮಪತ್ನಿಯನ್ನು ಇವ್ರು ಚುನಾವಣೆಯಲ್ಲಿ ನಿಲ್ಸಿದ್ದೀರಾ, ಅವ್ರ ಬೆನ್ನೆಲುಬಾಗಿ ತಾವು ನಿಂತಿದ್ದೀರಾ. ಈ ಒಂದು ವೇಳೆ ಇವ್ರು ಚುನಾವಣೆಯಲ್ಲಿ ಆರಿಸ್ಬಂದ್ರೆ ತಮ್ಮ ವಾರ್ಡಿಗೆ ಏನೇನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಸರ್? ಅವರು ಚುನಾವಣೆಯಲ್ಲಿ ಆರಿಸಿ ಬಂದ ಮೇಲೆ ಈ ಹಿಂದೆ ಆದಂತ ಮೆಂಬರ್ ಏನು ಕೆಲಸ ಮಾಡಿಲ್ಲ ಆ ಎಲ್ಲ ಕೆಲಸ ಮಾಡುತ್ತೇನೆ. ಚರಂಡಿ ದುರಸ್ತಿ, ಕಸದ ವಿಲೇವಾರಿ, ತುರ್ತು ವಿಲೇವಾರಿ, ಯಾರು ಬಡವರು ಇರ್ತಾರೆ ಅವರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವರಿಗೆ ಆಶ್ರಯ ಮನೆಯನ್ನು ಒದಗಿಸಿಕೊಡುವುದು, ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾಸಾಶ್ರಯ, ವಿವಿಧ ಮಾಸಾಶ್ರಯ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಅವುಗಳನ್ನು ಕೊಡಿಸುವ ವ್ಯವಸ್ಥೆಯನ್ನು ಮಾಡ್ತೇನೆ. ಮತ್ತು ರಸ್ತೆಗಳನ್ನು ಕೂಡ ಈ ತಗ್ಗು ಉಬ್ಬಾಯ ಮಾಡಿಬಿಟ್ಟು ಹಿಂದೆಲ್ಲ 10 ಮೆಂಬರ್ ಇದ್ರು, ಅವರು ಏನಕ್ಕೆ ಕೆಲಸ ಆಗಿಲ್ಲ. ಆ ಕೆಲಸ ಆಗಿಲ್ಲ ಸಲುವಾಗಿ ಸ್ಪರ್ಧಿಗಳು ಭಾಳ ಆಗಿಬಿಟ್ಟಾರ, ಒಂದು ಪ್ರತಿ ವಾರ್ಡ್ನಿಂದ ಒಬ್ಬೊಬ್ಬರು ನಿಂತ್ಕೊಂಡಾರ. ಹೀಗಾಗಿ ನಾವು ಈ ಕೆಲಸ ಮಾಡಬೇಕಂತ ದೃಷ್ಟಿಯಿಂದ ನಮ್ಮ ಮನೆಯವರನ್ನು ಕಾಂಗ್ರೆಸ್ ಐ ಪಕ್ಷದವರು ಆಯ್ಕೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಜನರಿಗೆ ಅನುಕೂಲವಾಗುವಂತೆ ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ಮತ್ತು ಪ್ರತಿಯೊಂದು ಇಲ್ಲಿ ನೇರವ ನಗರ, ಛತ್ರ ರೋಡ್, ಕಾಕೋಡ್ ರಸ್ತೆ, ಈ 3 ರಸ್ತೆಗಳಲ್ಲಿ ಗಾರ್ಡನ್ಗಳನ್ನು ಅಭಿವೃದ್ಧಿಪಡಿಸುತ್ತೇನೆ, ನೀರಿನ ಸರಬರಾಜಿನ ವ್ಯವಸ್ಥೆಯನ್ನು ಮಾಡುತ್ತೇನೆ, ಮತ್ತು ಕಸದ ತೀವ್ರ ವಿಲೇವಾರಿ, ಈಗೊಂದು ಒಳಚರಂಡಿ ಅಂತ ಶುರುವಾಗೈತಿ, ಅದು ಶುರುವಾಗಿದ್ದ ಪೂರ್ವದಲ್ಲಿ ಅದಕ್ಕೆ ಅನುಕೂಲವಾಗುವಂತೆ ತೀವ್ರತರ ಒಳಚರಂಡಿ ಯೋಜನೆ ಮಾಡುವಂತೆ ನಾನು ಅವರಿಗೆ ಕೋರುತ್ತೇನೆ. ಸರ್, ಈ ಒಂದು ಬ್ಯಾಡಗಿ ಒಂದು ಪಟ್ಟಣ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಬರ್ತಕ್ಕಂತ ಒಂದು ಪಟ್ಟಣ ಆಗಿದೆ. ಇಲ್ಲಿ ತಾವು ಒಂದು ವೇಳೆ ಆರಿಸ್ಬಂದು ಒಂದು ಪುರಸಭೆ ಅಧ್ಯಕ್ಷರು ಏನಾದರೂ ಆದರೆ ಈ ಪಟ್ಟಣಕ್ಕೆ ತಮ್ಮ ಕೊಡುಗೆ ಏನಿರ್ಬೋದು ಸರ್? ಪುರಸಭೆ ಅಧ್ಯಕ್ಷರಾದರೆ ನಾನು ಒಂದು ಜಾತಿ ಪರವಾಗಿ ಕೆಲಸ ಮಾಡುವುದಿಲ್ಲ, ಇಡೀ ತಾಲೂಕಿನ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡುತ್ತೇನೆ. ಅದಕ್ಕೆ ಕಾರಣ ನಾನು ಈ ಹಿಂದೆ ನಾನು ಗ್ರಾಮ ಲೆಕ್ಕಾಧಿಕಾರಿ ಬೆಡಗಿ ಅಂತ ಕೆಲಸ ಮಾಡಿರ್ತೇನೆ. ನಾನು ಜನರ ನೀವೆಲ್ಲಿ ಆದರೂ ಕೇಳ್ಬೋದು, ಹಾವೇರಿ ಶಾಂತವ್ವ ಅಂತ ಕೇಳಿದ್ರೆ ನನ್ನ ಹೆಸರು ಸ್ವಲ್ಪ ಚಾಲ್ತಿಯಲ್ಲಿದೆ. ನಾನು ಶಾಂತವಾಗಿ ಯಾವ ರೀತಿ ಕೆಲಸವನ್ನು ಮಾಡಿದೆ, ಜನರ ಸೇವೆಯನ್ನು ಮಾಡಿದರೆ ಅದೇ ರೀತಿಯಲ್ಲಿ ಜನರಿಗೆ ಅನುಕೂಲವಾಗುವಂತೆ ಎಲ್ಲ ಕಾರ್ಯಗಳನ್ನು ಯಾರೂ ಮಾಡದೇ ಇದ್ದ ಕೆಲಸಗಳನ್ನು ನಾನು ಮಾಡುತ್ತೇನೆ. ಸರಿ ಸರ್, ಅದೇ ರೀತಿ ನೀವು ಈ ವಾರ್ಡ್ನಲ್ಲಿ ಒಂದು ಏನು ಮುಖ್ಯವಾದ ಸಮಸ್ಯೆ ತಮ್ಮಲ್ಲಿ ಕಾಡ್ತಾ ಇದೆ ಸರ್? ಇಲ್ಲಿ ಮುಖ್ಯವಾದ ಸಮಸ್ಯೆ ಗಟಾರಗಳು, ಗಟಾರ ರಸ್ತೆ, ಇವೇ ಮುಖ್ಯವಾದ ನೀರಿಂದು. ಇಲ್ಲಿ 4 ದಿವಸಕ್ಕೆ ನೀರು ಬಿಡ್ತಾರೆ, ಅದನ್ನ ಅದಷ್ಟು ಬೇಗ ನಾವು ಅದನ್ನ ನೀರಿನ ವ್ಯವಸ್ಥೆ 2 ದಿವಸಕ್ಕೆ ಬಿಡೋಕೆ ವ್ಯವಸ್ಥೆ ಮಾಡ್ತೇನೆ. ಸರ್, ಇಲ್ಲಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಕೊಡುಗೆ ಏನಾದರೂ ಇರ್ಬೋದ ಸರ್? ಇಲ್ಲಿ ವಿದ್ಯಾರ್ಥಿಗಳಿಗೆ ಪುರಸಭೆ ಅಧ್ಯಕ್ಷ ಏನಾದ್ರು ಆದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮ ಜನ ಕೊಡುಗೆ ಇರುತ್ತಾ ಅಂತ. ಒಂದು ವೇಳೆ ನಾವು ಅಧ್ಯಕ್ಷರಾಗಿ ಆಯ್ಕೆ ಆದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಉನ್ನತ ವ್ಯಾಸಂಗದ ಕಾಲೇಜುಗಳನ್ನು ನಿರ್ಮಿಸಲು MLA ಗ್ರ್ಯಾಂಟಿನಿಂದ ಮತ್ತು MP ಗ್ರ್ಯಾಂಟಿನಿಂದ ಹಣವನ್ನು ಪಡೆದು ಅದರಿಂದ ನಾನು ಕಟ್ಟಡಗಳನ್ನು ಕಟ್ಟಲು ಶ್ರಮಿಸುತ್ತೇನೆ. ಓಕೆ ಸರ್, ಇಷ್ಟೊತ್ತವರೆಗೂ ಸಾಕಷ್ಟು ಚರ್ಚೆಗಳನ್ನ ನಮ್ಮ ಜೊತೆ ಮಾಡಿದ್ರಿ. ನಮ್ಮ ಗ್ರಾಮೀಣ ಟಿವಿ ಪರವಾಗಿ ನಿಮ್ಮ ವಾರ್ಡಿನ ಜನತೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲಿಯವರೆಗೆ ನಮ್ಮ ಮನೆಯವರಿಗೆ ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಓಕೆ ಸರ್. ಶ್ರೀಮತಿ ಶಾಂತವ್ವ ಹಾವೇರಿ ಅವರೇ, ಒಂದು ವೇಳೆ ತಾವು ಇವತ್ತು ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ಈ ವಾರ್ಡಿನ ಜನತೆಗೆ ತಾವು ಏನ್ ಮಾಡ್ಬೇಕು ಅಂತ ಇಷ್ಟಪಡ್ತಿದ್ದೀರಾ? ವಾರ್ಡಿನ ಜಯಂತಿಗೆ ಈ BJP 2 ಆರಿಸ್ಕಂದ್ರೆ ಏನು ಮಾಡಿಲ್ಲ. ನಮ್ಮ ಆರಿಸ್ ತಂದು
ಅಂದ್ರೆ ವಾರ್ಡಿನ ಸಮಸ್ಯೆ ಬಗೆಹರಿಸಿ ವಾರ್ಡಿನ ಮಾದರಿಯಾಗಿ ಮಾಡ್ಬೇಕು ಅಂತ ಮಾಡಿದ್ರೆ ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಾವು ಶ್ರಮಿಸ್ತೀರ ಅಂತ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದಗಳು ಅಣ್ಣ. ಓಕೆ, ಧನ್ಯವಾದಗಳು. ವೀಕ್ಷಕರೇ, ಇವತ್ತು ನಮ್ಗೆ ವಾರ್ಡ್ ನಂಬರ್ 4 ಒಬ್ರು ಮತದಾರ ನಮ್ಮ ಜೊತೆಗಿದ್ದಾರೆ. ಅವರು ಈ ವಾರ್ಡಿನಲ್ಲಿ ಏನು ಸಮಸ್ಯೆಗಳಿದೆ, ಏನು ಅಭಿವೃದ್ಧಿ ಆಗಬೇಕು ಅಂತ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ನಾವು 4 ವಾರ್ಡಿನ ಓಟ್ ನಮ್ಮ ಮನೆ ಎಲ್ಲ ಇಲ್ಲೇ ಇದೆ. ಮತ್ತೆ ಇದರಿಂದ ನಾವು 2 ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿದ್ವಿ ಕಂಟಿನ್ಯೂ. ಹಂಗೆ ಏನಾದ್ರು ಕೆಲಸ ಮಾಡ್ತಾರಣ ಅಂತೇಳಿ ಅವರಿಂದ ನಮ್ಗೆ ಯಾವುದು ಹೆಲ್ಪ್ ಆಗೋದು ಕಾಣಿಸಿಲ್ಲ. ನಾವಾಗಿ ಮುದ್ದಾಮ್ ನಮ್ಮ ಮನೆ ಮುಂದೆ ಕಸ ಇದ್ರು, 1 ವಾರ 2 ವಾರ 3 ವಾರ ದೂರವಾಣಿ ಮುಖಾಂತ ಕರೆ ಮಾಡಿದ್ರು ಅವರು ಮೆಂಬರ್ ಹೇಳಲ್ಲ. ಬಟ್ ಅವರೂ ಬರಲ್ಲ ಮುನ್ಸಿಪಾಲ್ಟಿಯಿಂದ. ಸುಮಾರು ಬ್ಯಾಡಗಿಗಳು ಕೆಲಸ ಬ್ಯಾಡಗಿ ನಮ್ಮ ನೇರ ನಗರದಲ್ಲಿ ಕೆಲಸಗಳು ಯಾವುದೂ ಆಗಿಲ್ಲ. ಒಮ್ಮೆ ಅವ್ರ ಮನೆ ಮುಂದೆ ಕಸ ತೆಗೆದು ಬಿಟ್ರೆ ಅದು ಮೆಂಬರ್ ಅಂತ ಹೇಳಲ್ಲ. ಬಟ್ ಈ ಸಲ ನಾವೆಲ್ಲ ಸೇರಿ ನಮ್ಮ ವಾರ್ಡಿಂದ ಅಥವಾ ನಮ್ಮ ನೇರ ನಗರ ಕಾರ್ಕೋಡ್ ರೋಡಿಂದ ಎಲ್ಲ ಸೇರಿ ಒಂದು ಬದಲಾವಣೆ ಮಾಡೋಣ. ಈ ಸರಿ ನಮ್ಗೆ ಯಾವ್ದಾರು ನಮ್ಗೆ ಬೇಕಾಗಿರೋ ಅಭ್ಯರ್ಥಿ ಆರಿಸಿ ನಮ್ಗೆ ಕೆಲಸ ಮಾಡಿಸ್ಕೊಳೋಣ ಅಂತ ತೀರ್ಮಾನ ಮಾಡಿ ನಾವು ಈ ಒಂದು ಇದನ್ನು ಕೈಗೊಂಡಿದ್ದೆ ವಿಷಯ. ಓಕೆ ಸರ್, ಧನ್ಯವಾದಗಳು. ಇಷ್ಟೊತ್ತವರೆಗೂ ತಮ್ಮ ಇಲ್ಲಿ ಸಮಸ್ಯೆಗಳು ಏನಿದೆ, ಯಾವ ರೀತಿ ಇದೆ ಅಂತ ಅವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಗೆ ಹಂಚಿಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಾವು ಒಂದು ಬ್ಯಾಡಗಿ ಪಟ್ಟಣದಲ್ಲಿದ್ದೀವಿ. ಬ್ಯಾಡಗಿ ಪಟ್ಟಣದ ಪುರಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಈ ಒಂದು ವಾರ್ಡ್ ನಂಬರ್ 4 ಮತದಾರ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಏನೇನು ಸಮಸ್ಯೆಗಳಿದೆ, ಹಿಂದೆ ಬರ್ತಕ್ಕಂಥ ಮೆಂಬರ್ಗಳು ಏನು ಮಾಡಿದರು, ಮುಂದೆ ಬರ್ತಕ್ಕಂಥ ಮೆಂಬರ್ಗಳು ಅವ್ರ ಮೇಲೆ ಏನು ಆಸೆಯನ್ನು ಇಟ್ಕೊಂಡಿದ್ದಾರೆ ಅಂತ ಅವ್ರ ಭಯ ನಾನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನನ್ನ ಹೆಸರು ಮಲ್ಲನೋಡ ಗುರುನೋಡ ಗುರಪ್ಪ ಅವ್ರಿ. ಎಸ್ ಐ ಇದ್ದ ರಿಟೈರ್ ಆಗಿದ್ದೀವಿ ನಾವು. ಇಲ್ಲಿ ಮನೆ ಕಟ್ಟಿಸೋ ಒಂದು ನೇರನಗರದಲ್ಲಿ ಛತ್ರ ರೋಡಿಗಿದ್ದು 10 ಆತು ರೀ. 10 ನಾವು ಅಲ್ಲಿ ರೋಡ್ ಆಗಲಿಲ್ಲ, ರೋಡ್ ಟಾರ್ ರೋಡ್ ಅಂತ ಮಾಡಲೇ ಇಲ್ಲ. ಅವನ್ನು ಕಸ ಹೊಡೆಯವರು ಯಾರು ಬರೋದಿಲ್ಲ. ಸ್ವಲ್ಪ ಒಮ್ಮೆ ನಳದಲ್ಲಿ ಎಲ್ಲರೂ ನಳ ಹೊಡಿತು ಅಂದರೆ ಅದು ದೌಡ್ ರಿಪೇರ್ ಮಾಡೋದಲ್ಲ, 10-15 ದಿನ ಹೋಗ್ತಾರೆ. ನೀರನ್ನು ಬೇರೆ ಕಡೆ ಹಾಕಿಸ್ಬೇಕಾಗುತ್ತೆ, ಎಲ್ಲ ಬೇರೆ ಕಡೆ ಹೋಗಿ ತರಬೇಕಾಗುತ್ತೆ. ಅದು ವ್ಯವಸ್ಥೆ ಏನು ಹೇಳಿದ್ರು ಆಗಲಿಲ್ಲ. ಅದಕ್ಕೆ ನಾವು ಅದನ್ನು ಸುಧಾರಿಸೋ ಸಲುವಾಗಿ ಮತ್ತು ನಾವು ಮೆಂಬರಿನಿಂದ ಆಯಕಂದ್ರೆ ಸುತ್ತಿಂದ ನಿಂದಿಸಿ ಹವೇರಿಯವರ ಮನೆಯವರಾದ ಸಂತಮ್ಮ ಅವ್ರನ್ನ ನಿಂದಿಸಿ ಅವರಿಗೆ ನಾವು ಹೆಲ್ಪ್ ಮಾಡಾಕತ್ತೇವು. ಅಲ್ಲಿಂದ ನಮ್ಮ ಬೇಡಿಕೆ ಏನದ ನಾವು ಸಾಧಿಸೋಳ ಸಲುವಾಗಿ ಇಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೇವೆ. ಯಾಕೆ ಸರ್ ತಾವು ಈ ಒಂದು ಶಾಂತವ್ವ ಹಮೇರಿ ಅವರಿಗೆ ತಾವು ಒಂದು ಆಯ್ಕೆ ಮಾಡಿದಿರ ಅಂತ ಕೇಳಿ? ಹಿಂದೆ ಈವರೆಗೂ ಮಾಡಿದ ಕೆಲಸ ಸರಿಯಾಗಿ ಆಗಿಲ್ಲರಿ. ಆಗನ್ನು ಇಲ್ಲಿ ಕಸ ಹೊಡೆಯವರು ಒಬ್ಬರು ಬರಲಿಲ್ಲ. ಅದ್ರ ಬಗ್ಗೆ ಏನಾದ್ರು ವ್ಯವಸ್ಥಿತವಾಗಿ ಆಗನ್ನು ಗಾರ್ಡನ್ನು ಬೇರೆ ಕಡೆ ನಮ್ಮ ಏರಿಯಾದ ಬಿಟ್ಟು ನಾವು 10 ಇಲ್ಲೇ ಇದ್ದೇವೆ. ಇಲ್ಲೇ ಸ್ಕೂಲ್ ಗಾರ್ಡನ್ನು ಅದು ಏನೂ ಆಗಲಿಲ್ಲ. ಈ ಗಾರ್ಡನ್ ಕಟ್ಸೋ ಅಂತ ನಾವು ಹೇಳ್ಕೊಂಡು ರಗಡ್ ಸರಿ ಅಡ್ಡಾಡಿದ್ವಿ, ಇನ್ನೂ ಆಗಲಿಲ್ಲ. ಅವ ಮಾಡಿಸ್ಬೇಕಂತಾರ ಆಗಲ್ಲ, ಮಾಡ್ಬೇಕಂತಾರ ಕಲ್ಲು ಹೇರ್ತಾರ ಹೇರ್ಕೊಂಡು ಹೋಗ್ತಾರ ಹಳ್ಳಿ. ಅದನ್ನ ಅದ್ರ ಸಲುವಾಗಿ ನಾವು ಸೂಕ್ತ ರೀತಿಯಾಗಿ ಕೆಲಸ ಮಾಡ್ತಾರೆ, ವ್ಯವಸ್ಥಿತವಾಗಿ ಕೆಲಸ ಮಾಡ್ಸಕ್ಕೆ ನಾವು ಬೇರೆ ಅವ್ರನ್ನ. ಓಕೆ ಸರ್, ಧನ್ಯವಾದ ಸರ್. ಈ ವಾರ್ಡ್ನ ಮತ್ತೊಬ್ಬ ಮತದಾರಾದಂಥ ಮತದಾರರು ನಮ್ಮ ಜೊತೆಗಿದೆ, ವಾರ್ಡ್ ನಂಬರ್ 4 ಮತದಾರ. ಅವ್ರು ತಮ್ಮ ಅಭಿಪ್ರಾಯವನ್ನು ಈ ವಾರ್ಡಿನ ಜನತೆಗೆ ಇಲ್ಲೇನು ಸಮಸ್ಯೆಗಳಿದೆ, ಇದನ್ನ ಮುಂದೆ ಬರ್ತಕ್ಕಂಥ ಮೆಂಬರ್ಗಳು ಯಾವ ರೀತಿ ಅದನ್ನ ಹೋಗಲಾಡಿಸ್ತಾರೆ ಅಂತ ಅವ್ರ ಬಾಯಿ ನಾನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಡಾಕ್ಟರ್ ವಾಗೀಶ್ ಅಂತ ಹೇಳಿ. ಡಾಕ್ಟರ್ ವಾಗೀಶ್, ತಾವು ವಾರ್ಡ್ ನಂಬರ್ 4? ವಾರ್ಡ್ ನಂಬರ್ 4 4 ಮತದಾರು ಸರ್. ತಾವು ವಾರ್ಡ್ ನಂಬರ್ 4 ಮತದಾರು, ಇಲ್ಲಿ ಏನು ಮುಖ್ಯವಾದ ಸಮಸ್ಯೆ ತಮ್ಮನ್ನ ಕಾಡ್ತಾ ಇದೆ ಸರ್? ಸುಮಾರು ದಿನಗಳಿಂದ ಸುಮಾರು ದಿವಸದಿಂದ ಈಗ ಹಿಂದಿದ್ದಂತ ಒಬ್ಬ ಏನ್ ಮೆಂಬರ್ ಸರಿಯಾಗಿ ಕೆಲಸ ಮಾಡಿಲ್ಲ. ಇಲ್ಲಿದ್ದಂತ ಒಂದು ಪಾರ್ಕ್ ಇರ್ಬೋದು, ಅದರದ ಮೇಂಟೆನೆನ್ಸ್ ಇಲ್ಲ. ಆಮೇಲೆ ರೋಡ್ ಸತಿಗೆ ಸರಿಯಾಗಿಲ್ಲ, ಗಟರ ಸತಿಗೆ ಸರಿಯಾಗಿ ಕ್ಲೀನ್ ಮಾಡಿಸೋಂಗಿಲ್ಲ. ಆಮೇಲೆ ಬ್ಯಾಸಿಗೆ ಒಳಗೆ ಪ್ರತಿ ವರ್ಷ ನೀರಿನ ಒಂದು ಸಮಸ್ಯೆ ಇರುತ್ತೆ. ಅದೇ ರೀತಿ ಹಲವಾರು ಸಮಸ್ಯೆಗಳು ಇದಾವೆ ಇಲ್ಲಿ. ಅದಕ್ಕೆ ಈ ಸಲ ಏನು ಮಾಡಿದ್ದೀವಿ ಅಂತಂದ್ರೆ ಹೊಸ ಒಂದು ಅಭ್ಯರ್ಥಿಗೆ ಅವಕಾಶ ಕೊಡೋಣ ಅಂತೇಳಿ ಹೊಸ ಅಭ್ಯರ್ಥಿಯನ್ನು ನಿಂದಿಸಿದ್ದೀವಿ. ಒಂದು ವೇಳೆ ಈ ಒಂದು ನೀವು ನಿಂದಿಸ್ತಿರತಕ್ಕಂಥ ಅಭ್ಯರ್ಥಿ ಒಂದು ವೇಳೆ ಚುನಾವಣೆ ಆರಿಸಿ ಬಂದರೆ ಅವ್ರು ಇಲ್ಲಿ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ತಾರೆ ಅನ್ನೋ ಭರವಸೆ ತಮ್ಮಲ್ಲಿ ಇದೆಯಾ ಸರ್? ಹೌದು, 100% ಇದೆ ನಮಗೆ. ಯಾಕೆ ಆ ತಮ್ಮ ಭರವಸೆ ಬಂದಿದೆ ಸರ್ ಈ ಕ್ಯಾಂಡಿಡೇಟ್ ತಮಗೆ? ಹಾಂ, ಇವರು ಮೊದಲಿಂದ ನಾನು ಸೋಷಿಯಲ್ ಆಕ್ಟಿವಿಟೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಈಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್. ಓಕೆ. ಸೊ ಆಮೇಲೆ ಅವರು ಗೌರ್ಮೆಂಟ್ ರಿಟೈರ್ಡ್ ಒಬ್ಬ ಆಫೀಸರು. ಸೊ ಅವರಿಗೆ ಸಾರ್ವಜನಿಕ ಕುಂದು ಕೊರತೆಗಳು ಏನಂತ ಗೊತ್ತಿದೆ ಅವರಿಗೆ. ಹೀಗಾಗಿ ಅವರನ್ನ ನಾವು ಚಾಯ್ಸ್ ಮಾಡಿದ್ವಿ. ಓಕೆ ಸರ್, ಧನ್ಯವಾದಗಳು. ಮತ್ತೇನಾದರೂ ನಿಮ್ಮ ವಾರ್ಡ್ನಲ್ಲಿ ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕು ಅನ್ನೋದೇನಾದರೂ ತಮ್ಮ ಇಂಟೆನ್ಷನ್ ಇದೆಯಾ ಸರ್? ಇಲ್ಲ, ಈಗ ಏನಾಗಿದೆ ಅಂತಂದರೆ ವಾರ್ಡ್ ಸಾಕಷ್ಟು ಈಗ ಬೆಳವಣಿಗೆ ಹೊಂದಿದೆ. ಸೊ ಅದಕ್ಕೇನಿದೆ ಅಂತಂದರೆ ಮತ್ತೆ ಹೊಸ ಹೊಸ ವಾರ್ಡ್ಗಳಿಗೆ ಏನು ಅಭಿವೃದ್ಧಿ ಆಗಿದೆ ನಮ್ಮ ಭಾಗದಲ್ಲಿ, ಅಲ್ಲಿ ರೋಡ್ ಇರ್ಬೋದು ಅಥವಾ ಗೊಡ್ರ ಸತ್ತು
ಸ್ವಚ್ಛತೆ ಇರಬಹುದು ಅಥವಾ ಕಸ ವಿಲೇವರಿ ಇರ್ಬೋದು ಅಥವಾ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಆಟ ಆಡ್ಲಿಕ್ಕೆ ಮಕ್ಕಳಿಗೆ ಗ್ರೌಂಡ್ ಇರ್ಬೋದು. ಸೊ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಏನದೋ ಅದನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ಅಭ್ಯರ್ಥಿಗಾದ್ರೆ ನಾವು ಅದನ್ನೇ ಹೇಳೋದು. ಓಕೆ ಸರ್, ಧನ್ಯವಾದ. ಇಷ್ಟೊತ್ತವರೆಗೂ ತಮ್ಮ ಜೊತೆ ನಮ್ಮ ಗ್ರಾಮೀಣ ಟಿವಿ ಜೊತೆ ತಮ್ಮ ಮನದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ವಾಗೇಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಟು ಗ್ರಾಮೀಣ ಟಿವಿ ಕ್ಯಾಮ್ರಾಮ್ಯಾನ್ ಸಾಧಕ್ ಜೊತೆ ಬ್ಯಾಡಗಿ, ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡತಕ್ಕಂಥ ಇವತ್ತು ಈರಪ್ಪ ಹಮೇರಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಟು ಗ್ರಾಮೀಣ ಟಿವಿ ಕ್ಯಾಮ್ರಾಮ್ಯಾನ್ ಸಾಧಕ್ ಜೊತೆ ಕಿರಣ್ ಬ್ಯಾಡಗಿ.